ಉಚ್ಚಾರ ಮಾಡದೆ ಗೌರವವಾಗಿ ಹೋದ ವಾರ ಹೋದ ಭಾನುವಾರ ಮೈಸೂರಿನ ಒಂದು ಭಕ್ತರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭದ ದಿನ ಪ್ರಸನ್ನ ಅವರು ಕಾಂಗ್ರೆಸ್ ತೊರೆದು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥ ತೀರ್ಮಾನವನ್ನ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಘೋಷಣೆಯನ್ನು ಮಾಡಿದ್ರು. ಅದಾದ ನಂತರದ ಬೆಳವಣಿಗೆಯಲ್ಲಿ ಇವತ್ತು ಹಲವಾರು ಮುಖಂಡರುಗಳ ಶ್ರಮದಿಂದ ಪಕ್ಷದಲ್ಲೇ ಇದ್ದಂಥವರು ಬಹಳ ಜನ ಬೇರೆ ಬೇರೆ ಪಕ್ಷಗಳು ಹೋದಂತವರು ಈ ಏನ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವರು ಯಾರು ಹೊರಗಡೆಯಿಂದ ಬಂದಿರೋರಲ್ಲ, ಅವರ ಮನೆಗೆ ವಾಪಸ್ ಬಂದಿದ್ದಾರೆ ಹೊರತು ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದಲ್ಲ. ಕೆಲವರು ಬಿಜೆಪಿ ಪಕ್ಷದಲ್ಲಿ ಹಿಂದೆ ಎಲ್ಲ ವರದಿ ಊಟಕ್ಕಾಗಲ್ಲ, ಅವರು ಎಲ್ಲ ಇಲ್ಲಿದ್ದಾರೆ. ನಾನು ಬಿಜೆಪಿಯಲ್ಲಿತ್ತು, ಬಿಜೆಪಿ ಇರಲಿಲ್ಲ ಅಂದ ನಾನು ಇವತ್ತು ಮರಳಿ ಮನೆಗೆ ಬಂದಿರತಕ್ಕಂತ ಮತ್ತು ಅಪರೂಪ ಕೆಲವರು ಕೆಲವೇ ಕೆಲವರು ಪಕ್ಷಕ್ಕೆ ಇವತ್ತು ಪುನಃ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದ್ದು ಇದೆಲ್ಲ ಒಂದು ತೀರ್ಮಾನ ಏನ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ನಮ್ಮ ತುಂಬು ಹೃದಯದ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತಾ ಇದ್ದೆ. ಈಗಾಗಲೇ ತಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಸ್ವಲ್ಪ ನೀವು ಶಕ್ತಿ ತುಂಬಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಕಳೆದ ವರ್ಷ ನವೆಂಬರ್ 18ಕ್ಕೆ ಪ್ರಾರಂಭ ಆದಂಥದ್ದು. ಸುಮಾರು 4 ತಿಂಗಳುಗಳ ಕಾಲ ನಿರಂತರವಾಗಿ ರಾಜ್ಯದಲ್ಲಿ ಈ ಒಂದು ಪಂಚರತ್ನ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ರಥಯಾತ್ರೆಯ ಮುಖಾಂತರ ನಾಡಿನ ಜನತೆಯಲ್ಲಿ ಒಂದು ಜನತಾದಳದ ಪರವಾಗಿ ನಾಡಿನ ಜನತೆಯ ಬದುಕುಗೋಸ್ಕರವಾಗಿ ಒಂದು ಅವಧಿಗೆ 5 ವರ್ಷದ ಸರ್ಕಾರವನ್ನ ಕೊಡ್ತಕ್ಕಂಥ ಆಶೀರ್ವಾದವನ್ನ ಮನವಿ ಮಾಡಲಿಕ್ಕೆ ಹೊರಟಿದ್ದೆ. ಎಲ್ಲಾ ಕಡೆನೂ ಅತ್ಯುತ್ತಮವಂತ ರೀತಿಯಲ್ಲಿ ಜನತೆಯ ಒಂದು ಸ್ಪಂದನೆ ದೊರಕ್ತಾ ಇದೆ. ಕಳೆದ 3-4 ದಿನಗಳಿಂದ ಬೆಂಗಳೂರು ನಗರದಲ್ಲೂ ಬಸವನಗುಡಿ ಕ್ಷೇತ್ರ ಇರಬಹುದು, ಯಶವಂತಪುರ, ಯಲಹಂಕ, ಗೋವಿಂದರಾಜನಗರ ಹೀಗೆ ಹಲವಾರು ಭಾಗದಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದೇನೆ. ಕಳೆದ 3-4 ದಿನದಲ್ಲಿ ಎಲ್ಲಾ ಕಡೆಯೂ ನಗರ ಪ್ರದೇಶದಲ್ಲೂ ಈ ಬಾರಿ ಜನತಾದಳವನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದು ಜನರಲ್ಲಿ ವಾತಾವರಣ ಮೂಡ್ತಾ ಇದೆ. ಕಳೆದ ಬಾರಿ ಅನಿವಾರ್ಯವಾಗಿ ನಮ್ಮ ಕಾರ್ಯಕರ್ತರುಗಳ ಒತ್ತಡಕ್ಕೆ ಮಣಿದು ನಾನು ಎರಡೂ ಭಾಗದಲ್ಲೂ ರಾಮನಗರ ಚನ್ನಪಟ್ಟಣ ಎರಡೂ ಕ್ಷೇತ್ರದಲ್ಲೂ ಅರ್ಜಿ ಹಾಕಿದೆ. ಅವತ್ತು ಸಹ ನನಗೆ ಚುನಾವಣೆ ನಡೆಸಲಿಕ್ಕೆ ನೀನು ಬರಬೇಕು ಅಂತ ಹೇಳಿ ಯಾರು ಕರೆಯಲಿಲ್ಲ. ನೀನು ಅರ್ಜಿ ಹಾಕ್ಬಿಟ್ಟು ಹೋಗೋ, ನಾವು ನೋಡ್ಕೋತೀವಿ ಅಂತಕ್ಕಂಥದ್ದು ಹೇಳಿದ್ರು. ಅದೇ ರೀತಿಯಲ್ಲಿ ನನಗೆ ತಮ್ಮೆಲ್ಲರ ಶ್ರಮದಿಂದ ಗೆಲುವನ್ನು ತಂದುಕೊಟ್ಟಿದ್ದೀರಿ. ಈ ಗೆಲುವು ನನ್ನದಲ್ಲ, ಅದು ನಿಮ್ಮ ಗೆಲುವು, ನಿಮ್ಮ ಶ್ರಮದ ಗೆಲುವು ಅನ್ನೋದು ಇವತ್ತು ನಾನು ಹೇಳ್ತಕ್ಕಂಥದ್ದು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ವರದೇ ಹುಡ್ರ ಕಾಲದಿಂದ ನಾನು ನೋಡಿದ್ದೇನೆ ಅತ್ಯುತ್ತಮವಾದಂಥ ಪಕ್ಷಕ್ಕೆ ಪ್ರಾಮಾಣಿಕತೆಯಿಂದ ದುಡಿಮೆ ಮಾಡ್ತಕ್ಕಂಥ ಉತ್ತಮವಂತ ನಿಷ್ಠೆ ಇರ್ತಕ್ಕಂಥ ಕಾರ್ಯಕರ್ತರ ದೊಡ್ಡ ಪಡೆನೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನೋಡಿದ್ದೇನೆ. ಕೆಲವು ಸ್ಥಳೀಯವಾಗಿ ಕೆಲವು ನಾಯಕರ ಒಂದು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯದಲ್ಲಿ ಕೆಲವು ಘಟನೆಗಳು ನಡೆದಿರಬಹುದು, ಆದರೆ ಅದಕ್ಕೆ ಕೂತು ನಾವು ಮನೆಯಲ್ಲಿ ಸರಿಪಡಿಸ್ಕೊಳ್ತಕ್ಕಂಥದ್ದನ್ನ ಅವಕಾಶಗಳನ್ನ ಇವತ್ತು ನಿರ್ಮಾಣ ಮಾಡಲಿಕ್ಕೆ ತಯಾರಾಗಿದ್ದರು ಹುಡುಕಿದ್ದಾರೆ. ನಾನು ಯಾರ ಬಗ್ಗೆನೂ ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಕಳೆದ ಬಾರಿ ನೀವೇನು ನನಗೆ ಉತ್ಸಾಹದಲ್ಲಿ ನಿಲ್ಲೇಬೇಕು ಅಂತ ಹಠ ಮಾಡಿ ನಿಲ್ಲಿಸಿದ್ದೀರಿ, ನನಗೆ ಈ ಬಾರಿನೂ ಮತದಾರರ ಮೇಲೆ ನಮ್ಮ ತಾಯಂದಿರು ಹಿರಿಯರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಕಾರಣ ಇಲ್ಲಿಯ ಕೆಲವು ಬೆಳವಣಿಗೆ ಏನಿದೆ ನನಗೆ ಬೇರೆ ಕ್ಷೇತ್ರಗಳ ನಮ್ಮ ಪಕ್ಷದ ಮುಖಂಡರುಗಳು ಇಲ್ಲ ನಮಗೇನೋ ಬರೋ ವರದಿ ಚನ್ನಪಟ್ಟಣದಲ್ಲಿ ಸಲ ಏನೋ ತೊಂದರೆ ಕೊಟ್ಬಿಡ್ತಾರಂತೆ ಎಲ್ಲ ಸೇರಿ, ದಯವಿಟ್ಟು ಚನ್ನಪಟ್ಟಣ ಒಂದರಲ್ಲಿ ಅರ್ಜಿ ಹಾಕೋದು ಬೇಡ, ಅಲ್ಲೆಲ್ಲ ಮಂಡ್ಯಾಗ ಬನ್ನಿ, KR ಪೇಟೆಗೆ ಬನ್ನಿ, ಹೀಗೆ ಹಲವಾರು ಭಾಗದಿಂದ
ಕೆಲವರು ನನ್ನ ಮೇಲೆ ಒತ್ತಡ ಆಗ್ತಾಗ ಒಂದೇ ಮಾತು ಹೇಳಿದ್ದೇನೆ, ಕಳೆದ ಬಾರಿ ನಾನು ಎರಡು ಕಡೆ ನಿಲ್ಲಬೇಕಾಗಿದ್ದು ಅನಿವಾರ್ಯವಾಗಿತ್ತು. ರಾಮನಗರದಲ್ಲಿ ಅಲ್ಲಿಯ ಒಂದು ಮತದಾರರ ಒಂದು ಒಪ್ಪಿಗೆ ಪಡೆದು ಅವರು ಸ್ವಲ್ಪ ಅಸಮಾಧಾನ ಇತ್ತಲ್ಲಿ, ನಾವು ಇಲ್ಲಿ ಜನಪಟ್ಟದಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದು ಯಾವುದೋ ಒಂದು ದೇವ್ರ ಪುಣ್ಯ ಅವರೆಲ್ಲ ಒಪ್ಕೊಂಡ್ರು. ಕೊನೆಗೆ ಎರಡು ಕಡೆ ಗೆಲ್ಸಿದ್ರೆ ಬಹುಶಃ 1994 ದೇವೇಗೌಡರು ಈ ಕ್ಷೇತ್ರದಲ್ಲಿ ನಿಂತು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಚನ್ನಪಟ್ಟಣದಲ್ಲೇ ಅವತ್ತು ಆಗ್ತಾ ಇದ್ದಂತ ಒಂದು ಸನ್ನಿವೇಶ ಇತ್ತು. ಅವತ್ತು ನಾನೇ ವರದೇಗೌಡರ ಜೊತೆ ಗಲಾಟೆ ಮಾಡ್ಕೊಂಡು ನೀವು ನಿಂತರು ಗೆಲ್ತೀರಿ, ಅಲ್ಲಿ ರಾಮನಗರದಲ್ಲಿ ತೊಂದರೆ ಇದೆ, ಇವತ್ತು ನಾವು 3ನೇ ಪ್ಲೇಸ್ ಅಲ್ಲಿದ್ದೇವೆ, ದೇವೇಗೌಡರು ಚುನಾವಣೆ ರಾಮನಗರದಲ್ಲಿ ನಿಂತರೆ ಅದೊಂದು ಸೀಟ್ ನಮಗೆ ಗೆಲ್ಲಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ವರದೇಗೌಡರ ಅಸಮಾಧಾನದ ನಡುವೆ ದೇವೇಗೌಡರನ್ನ ರಾಮನಗರದಲ್ಲಿ ನಿಲ್ಲಿಸಿದೆ. ಅವತ್ತು ನಾನು ರಾಜಕಾರಣದಲ್ಲಿ ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಬಹುಶಃ ಚನ್ನಪಟ್ಟಣದಲ್ಲಿ ದೇವೇಗೌಡರು 1994 ಚುನಾವಣೆ ನಿಲ್ತಾ ಇದ್ರು. ಚನ್ನಪಟ್ಟಣದಿಂದ ಮುಖ್ಯಮಂತ್ರಿಯಾಗಿ ಅವತ್ತೇ 1994 ತೀರ್ಮಾನ ಆಗೋದು. ಆದರೆ ನೋಡಿ, ಎಲ್ಲ ದೇವರ ಆಟ. ಕೊನೆಗೆ ಚನ್ನಪಟ್ಟಣಕ್ಕೆ ಅವತ್ತು ನಾನು ದೇವೇಗೌಡರನ್ನ ನಿಲ್ಲಿಸ್ತಕ್ಕಂಥದ್ರಲ್ಲಿ ಏನು ಒಂದು ರಾಮನಗರದ ಪರಿಸ್ಥಿತಿಗೋಸ್ಕರವಾಗಿ ಅವತ್ತು ತೀರ್ಮಾನ ಮಾಡಿದ್ದೆ. ಇವತ್ತು ಚನ್ನಪಟ್ಟಣದಲ್ಲಿ ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿದ್ದರೂ ಕಳೆದ 20 ವರ್ಷಗಳಿಂದ ನಮ್ಮ ಕಾರ್ಯಕರ್ತರಿಗೆ ಆದಂತಹ ನೋವೇನಿದೆ ಆ ನೋವನ್ನ ಸರಿಪಡಿಸಲಿಕ್ಕೆ ನಿಮ್ಮ ಒಂದು ಆದೇಶಗಳೇನು ಮಾಡಿದ್ರಿ, ಸಲಹೆಯನ್ನು ಕೊಟ್ರಿ, ಅದರ ಹಿನ್ನೆಲೆಯಲ್ಲಿ ನಾನು ಎರಡು ಕಡೆ ಅರ್ಜಿ ಹಾಕಿ ಕೊನೆಗೆ ಒಂದು ಕಡೆ ರಾಜೀನಾಮೆ ಕೊಡಬೇಕಲ್ಲ, ರಾಮನಗರ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣವನ್ನ ಉಳಿಸ್ಕೊಂಡೆ. ಕಾರಣ ಪುನಃ ಚುನಾವಣೆ ಆದ್ರೆ ಮತ್ತೆಲ್ಲಿ ಸಮಸ್ಯೆಗಳಾಗಬಹುದು ಅಂತಕ್ಕಂತ ಹಿನ್ನೆಲೆಯಲ್ಲಿ ತೀರ್ಮಾನ ಮಾಡಿದಂಥದ್ದು. ಚನ್ನಪಟ್ಟಣಕ್ಕೂ ಇವತ್ತು ಮುಖ್ಯಮಂತ್ರಿ ಆಗ್ತಕ್ಕಂತ ಒಂದು ಅವಕಾಶ ಈ ಒಂದು ನಿರ್ಧಾರಗಳಿಂದ ದೊರಕಿರ್ತಕ್ಕಂಥದ್ದೇನಿದೆ. ನಾನು ಇದ್ದಂಥದ್ದು ಕೇವಲ 14 ತಿಂಗಳು ಮುಖ್ಯಮಂತ್ರಿ ಆಗಿ, ಅವತ್ತು ನನ್ನ ಮುಂದೆ ಬಹಳ ದೊಡ್ಡ ದೊಡ್ಡ ಸವಾಲುಗಳಿತ್ತು. ಮೈತ್ರಿ ಸರ್ಕಾರದಲ್ಲಿ ಯಾವ ರೈತರ ಸಾಲ ಮನ್ನಾ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಆ ಸಾಲ ಮನ್ನಾ ಮಾಡತಕ್ಕಂಥ ನಿಟ್ಟಿನಲ್ಲಿ ಸುಮಾರು 25,000 ಕೋಟಿ ಹಣವನ್ನು ಹೊಂದಿಸಬೇಕಾಗಿತ್ತು ನಾನು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದವರು ನಮ್ಮ ಕಾರ್ಯಕ್ರಮಗಳು ಒಂದನ್ನು ನಿಲ್ಲಿಸಬಾರದು, 1 ರೂಪಾಯಿ ಕಡಿಮೆ ಆಗಬಾರದು ಅಂತಕ್ಕಂಥ ಒತ್ತಡಗಳು ಹಾಕಿದ್ರಿಂದ ನಾನು 25,000 ಕೋಟಿಯನ್ನ ಬೇರೆ ರೀತಿಯಲ್ಲಿ ಸರ್ಕಾರದಲ್ಲಿ ಸಂಗ್ರಹ ಮಾಡತಕ್ಕಂಥ ಒಂದು ತೀರ್ಮಾನದಲ್ಲಿ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಕೊಡಬೇಕಾಯಿತು. ಕಾರ್ಯಗಳ ಒತ್ತಡ 10 ವರ್ಷದಲ್ಲಿ ಜನತಾದಳಕ್ಕೆ ಸರ್ಕಾರ ಇರಲಿಲ್ಲ, ವಿರೋಧ ಪಕ್ಷದಲ್ಲಿದ್ದು. ಅದೆಲ್ಲದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಿಂದ ಬರ್ತಕ್ಕಂಥ ಜನರ ಒಂದು ಒತ್ತಡಗಳನ್ನು ನೋಡ್ಲಿಕ್ಕೆ ಹೋಗಿ ಸ್ವಲ್ಪ ಚನ್ನಪಟ್ಟಣದ ಕಡೆ ಸ್ವಲ್ಪ ನಿಗಾ ಇಡ್ತಿಲ್ಲ ಅಂತಕ್ಕಂಥದ್ದು ಅಪಪ್ರಚಾರವೂ ನಡೆಯಿತು. ಆದರೆ ನನ್ನ ಪರಿಸ್ಥಿತಿ ಏನಿತ್ತು ಅನ್ನೋದು ನನಗೆ ಗೊತ್ತು. ನಂತರ ಸರ್ಕಾರ ತೆಗೀಬೇಕಾದ್ರೆ ಯಾರ್ಯಾರೋ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಮಾಡ್ತಕ್ಕಂಥವ್ರು, ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಕ್ಕಂಥವ್ರನ್ನೆಲ್ಲ ಸೇರಿಸಿ ಸರ್ಕಾರ ತೆಗೀತಕ್ಕಂಥ ಕೆಲಸ ಏನ್ ನಡೀತು ಅದಿರಲಿ, ನಾನೇನು ಅದಕ್ಕೇನು ಸರ್ಕಾರ ಹೋಯ್ತು ಅಂತ ಹೇಳಿ ನನಗೆ ಆ ಒಂದು ಆತಂಕವೂ ಇರಲೇ ಇರಲಿಲ್ಲ. ಯಾಕೆಂದ್ರೆ ನನಗೆ ರೈತರು ಸಾಲ ಮನ್ನಾ ಆಗಬೇಕಾಗಿತ್ತು. ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡೋಕ್ಕಾಗಲ್ಲ ಅಂತಿದ್ರೆಲ್ಲ. ಸಾಲ ಮನ್ನಾ ಮಾಡಿದ್ದೆ 26 ಲಕ್ಷ ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆ ಹಣ ಏನು ದೊರಕ್ತು. ಇವತ್ತು ಇಡೀ ರಾಜ್ಯದಲ್ಲಿ ನಿನ್ನ ಸರ್ಕಾರ ತಂದುಕೊಡ್ತೀವಿ ಅಂತೇಳಿ ಜನ ಯಾಕೆ ಹೇಳ್ತಾ ಇದ್ದಾರೆ. ಇವತ್ತು ರೈತರು ಹಳ್ಳಿಯ ಹೆಣ್ಣು ಮಕ್ಕಳು ಎಲ್ಲೋದ್ರೂ ಸಹ ಇಲ್ಲ ಈ ಬಾರಿ ಸ್ವತಂತ್ರ ಸರ್ಕಾರ ತರ್ತೀವಿ ಅಂತಕ್ಕಂಥ ಚರ್ಚೆ ಆಗ್ತಿದೆ. ಇಲ್ಲಿ ಕೆಲವು ಅದೆಂತದೋ ಪ್ರೀ ಪೋಲ್ ಸರ್ವೆ ಬರ್ತಾವಲ್ಲ ಎಲ್ಲ ತೋರಿಸ್ತಾ ಇದ್ರಲ್ಲ, ನಾನು ಯಾವ ಚಾನೆಲ್ಗಳ ಬಗ್ಗೆ ದೂರ್ಲಿಕ್ಕೆ ಹೋಗಲ್ಲ. ಆ ಪ್ರೀ ಪೋಲ್ ಸರ್ವೆ ಎಲ್ಲ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದು. ನಾನು ಬೇಕಾದ್ರೆ ಮಾಡಿಸ್ಬೋದು, 200 ಸೀಟು ಅಂತ ಮಾಡಿಸ್ಬೋದು. ಯಾರಿಗಾದ್ರೂ ಕೊಟ್ಟು ಬೇಕಾದ್ರೆ ಯಾರೋ ಚಾನೆಲ್ಗಳು ಒಂದು 25 ಲಕ್ಷ 50 ಲಕ್ಷ ಕೊಟ್ರೆ JDS 200 ಸೀಟು ಅಂತ ಬೇಕಾದ್ರೆ ತೋರಿಸ್ತಾರೆ. ನಾನು ಆ ಕೆಲಸ ಮಾಡಕ್ ಹೋಗಿಲ್ಲ. ನಾನು ಜನಗಳ ಮುಂದೆ ಜನಗಳ ವಿಶ್ವಾಸ ಗಳಿಸ್ಲಿಕ್ಕೆ ದಿನಕ್ಕೆ 18 ಗಂಟೆ ಕೆಲಸ ಏನು ಮಾಡಿದ್ದೇನೆ. ಇವತ್ತು ಪಾಪ ನಮ್ಮ ಚನ್ನಪಟ್ಟಣದ ನಗರದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡತಕ್ಕಂಥ ತಾಯಂದ್ರು ಕೆಲವರು ನಮ್ಮ ತಮ್ಮಣ್ಣಗೌಡರ ಒಂದು ಲೀಡರ್ಶಿಪ್ ಅಲ್ಲಿ ಏನು ಬಂದಿದ್ದಾರೆ ಅವರೆಲ್ಲ ಹೇಳ್ತಾ ಇದ್ರು, ಇವತ್ತು ನಾವೆಲ್ಲ 5 ವರ್ಷದಿಂದ ನಿನ್ನ ಬದುಕಿದ್ದೀವಪ್ಪ ಇಲ್ಲದೆ ಇದ್ದೀರಾ ನಮ್ಮನ್ನ ಬೀದಿ ತಂದ್ಬಿಡೋರು ಅಂತ ಹೇಳಿ ನನಗೆ ಅಷ್ಟಕ್ಕೆ ಸಮಾಧಾನ ಇಲ್ಲ. ಇಡೀ ರಾಜ್ಯದಲ್ಲಿ ಇವತ್ತು ಈ ಪಂಚರತ್ನ ಕಾರ್ಯಕ್ರಮ ಏನಿದೆ ಇದು ಜಾತಿಯ ಹಿಂದೆ ನಡೀತಕ್ಕಂಥ ಕಾರ್ಯಕ್ರಮ ಅಲ್ಲ.
ಇದು ಎಲ್ಲ ಜಾತಿಯವರು ಎಲ್ಲ ಧರ್ಮದವರಿಗೆ ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮಗಳು. ಸುಮಾರು 2.5 ಲಕ್ಷ ಕೋಟಿ ಖರ್ಚು ಮಾಡಿ ಈ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ. ಅದಕ್ಕೆ 5 ವರ್ಷದ ಸರ್ಕಾರವನ್ನ ಜನತಾದಳಕ್ಕೆ ಈ ಬಾರಿ ನೀಡಿ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಂದು ಚನ್ನಪಟ್ಟಣದ ಎಲ್ಲ ನನ್ನ ಸ್ನೇಹಿತರುಗಳಿಗೆ, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ, ನಮ್ಮ ಅಭಿಮಾನಿಗಳಿಗೆ ಹೇಳ್ತಕ್ಕಂಥದ್ದು, ಯಾವುದೇ ಆತಂಕಕ್ಕೆ ನೀವು ಒಳಗಾಗಬೇಡಿ. ಈ 20 ವರ್ಷ ಅವರು ಸರ್ಕಾರದಲ್ಲೂ ಇದ್ರಲ್ಲ, ಅವರೇ ಮಾಡಬೇಕಿಲ್ಲ ಕೆಲಸ ಆಗಿಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ 20 ವರ್ಷದಲ್ಲಿ ಇವರೆಲ್ಲ ಕೆಲಸ ಮುಗಿಸಿದ್ರೆ ನನಗೆ ಕೆಲಸ ಮಾಡೋಕೆ ಅವಕಾಶ ಇರಲಿಲ್ವಲ್ಲ. ಈಗ ಅವ್ರು ಹೇಳ್ತಾವ್ರಲ್ಲ 20 ವರ್ಷದಲ್ಲಿ ಅವರು ಕೆಲಸ ಯಾಕೆ ಮಾಡಲಿಲ್ಲ ಆಗಿದ್ರೆ, ಕುಮಾರಸ್ವಾಮಿ ಏನು ಕೆಲಸವೇ ಮಾಡಿಲ್ಲ ಅಂತ ಹೇಳ್ತಾರೆ. ಪಾಪ ಹೇಳ್ಕೊಳ್ಳಿ, ಸಂತೋಷ. ಅವ್ರೇನು ಮಾಡಿದ್ರು ಅನ್ನೋದು ಗೊತ್ತು, ನಾವೇನ್ ಮಾಡಿದೀವಿ ಅನ್ನೋದು ನಿಮಗೆ ಗೊತ್ತಿದೆ. ಈ ಸರ್ಕಾರದಲ್ಲಿ ಎಷ್ಟು ಸಣ್ಣತನದಲ್ಲಿ ನಡ್ಕೊಂಡಿದ್ದಾರೆ ಇದು ನಿಮ್ಗೆ ಗಮನಕ್ಕೆ ಬಂದಿದೆ. ಪಾಪ ಇಲ್ಲೆಲ್ಲ ಯಾವುದು ದೇವಸ್ಥಾನ ಮುಂದೆ ಹೇಳಿದ್ರಂತಲ್ಲ, ಈಗ ನಮ್ಮ ನಗರಕ್ಕೆ ಯುಜಿಟಿ ಸ್ಕೀಮ್ಗೆ ನಾನೇ ಎಲ್ಲ ಓಡಾಡ್ಕೊಂಡು ಮಾಡಿಸ್ದೆ ಅಂತ ಹೇಳಿ, ಅದು ಓಡಾಡ್ಕೊಂಡು ಮಾಡಿಸ್ದನ್ ಇಲ್ಲಿದ್ದೀನಿ, ಇಲ್ಲಿ ಭಾಷಣ ಮಾಡ್ತಾರೆ ಬಂದು ಅದೆಲ್ಲ ಇತ್ಕೊಳ್ಳಿ. ಕೆಲಸ ಮಾಡಬೇಕಾದ್ರೂ ಮುಂದಿನ ಚುನಾವಣೆ ಆದ್ಮೇಲೆ ಮುಂದಿನ ಸರ್ಕಾರದಲ್ಲಿ ದುಡ್ಡು ಕೊಡ್ಬೇಕು. ಅದಕ್ಕೆ ನಾವೇನೋ ಒತ್ತಡಗಳು ಹಾಕಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಏನು ಯುಜಿಟಿ ಸ್ಕೀಮ್ ಅಂತ ನಾನು ಕಳೆದ 2 ವರ್ಷದಿಂದ ಹೇಳ್ತಾನೆ ಇದ್ದೆ. ಅದು ಅಂತಿಮವಾಗಿ ಕೊನೆ ಹಂತದಲ್ಲಿ ಅವ್ರು ಮಾಡಬೇಕಾದ್ರೂ ಮುಂದೆ ಕುಮಾರಸ್ವಾಮಿ ಬೇಕು ಅಂತಲೇ ಮಾಡಿರೋದು. ಅರೆ ಸುಮ್ ಸುಮ್ಮನೆ ಮಾಡಿಲ್ಲ. ಈಗ ನನ್ ತೋರಿಸ್ಕೊಂಡೆ ಈ ವ್ಯಕ್ತಿ ಏನಾದ್ರೂ ದುಡ್ಡು ತಂದ್ರೆ ಈ ಸರ್ಕಾರದಲ್ಲಿ ನನ್ನ ತೋರಿಸ್ಕೊಂಡೆ ತರಬೇಕು. ಕುಮಾರಸ್ವಾಮಿ ಸೋಲಿಸ್ಬೇಕು ಅಂದ್ರೆ ನನಗೆ 10 ಲಕ್ಷ 10 ಕೋಟಿ ಕೊಡಿ, 15 ಕೋಟಿ ಕೊಡಿ ಅಂತ ಹೇಳಿ ನನ್ನ ಹೆಸರು ತೋರಿಸೇ ತರಬೇಕು. ಅವರು ಸೀರೆ ಕೂಡ ಇದೆಲ್ಲ ವರ್ಕೌಟ್ ಆಗಲ್ಲ. ಇರಲಿ, ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೂ ಕುಮಾರಸ್ವಾಮಿಯ ಬೈಕ್ ಅವ್ರು ಕೊಡಬೇಕು ದುಡ್ಡನ್ನ, ಕುಮಾರಸ್ವಾಮಿನ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಅದ್ರ ಮೇಲೆ ಅವ್ರಿಗೆ ದುಡ್ಡು ಕೊಡಬೇಕು ಹೊರತು ಇವರೇನೋ ಗರಂದಾರಿ ಕೆಲಸ ಮಾಡ್ತಾರೆ ಅಂತ ಏನು ಸರ್ಕಾರದಲ್ಲಿ ದುಡ್ಡು ಕೊಟ್ಟಿಲ್ಲ. ಇಲ್ಲಿ ಅದು ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದರಿಂದ ನಾನು ಅವ್ರ ಲೆವೆಲ್ಗೆ ಇಳಿದೇನು ಮಾತಾಡೋದು ಬೇಕಾಗಿಲ್ಲ. ನಾನು ನಿಮಗೆ ಮನವಿ ಮಾಡೋದು, ಇವತ್ತು ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಸಮಸ್ಯೆಗಳನ್ನು ಅರಿತುಕೊಂಡಿದ್ದೇನೆ. ಇವತ್ತು ಚನ್ನಪಟ್ಟಣ ಸಮಸ್ಯೆಗಳು ಗೊತ್ತಿದೆ ನನಗೆ. ಈಗ ಕೋವಿಡ್ ಪೀರಿಯಡ್ ನಲ್ಲಿ ಯಾಕೆ ಬರಲಿಲ್ಲ ಈ ವ್ಯಕ್ತಿ? ಕೋವಿಡ್ ಪೀರಿಯಡ್ ನಲ್ಲಿ ಪ್ರತಿ ಕುಟುಂಬಕ್ಕೆ ನಾವು ಫುಡ್ ಕಿಟ್ ಕೊಟ್ಟಿದ್ದೀವಿ. ಅದೇ ನಾನು ಕಳೆದ ದುಡ್ಡಲ್ಲಿ ತಂದು ಕೊಡ್ತಾ, ನಾವೇನು ಯಾವುದೇ ಏನು ಬೇರೆ ಸಂಪಾದನೆ ಮಾಡಿ ಇಟ್ಟರೆ ದುಡ್ಡಲ್ಲ. ಕೆಲವು ಕಾರ್ಯಕರ್ತರು ಸಹಾಯ ಮಾಡಿದ್ದಾರೆ, ಕೆಲವು ನಾವು ಎಲ್ಲ ಇಲ್ಲಿ ಜೋಡಿಸಿ ಹಣ ಹೊಂದಿಸಿ ಕೊಟ್ಟಿರ್ತಕ್ಕಂಥದ್ದು. ಈಗ ನಮ್ಮ ಬಾಳೆಗಡೆ ಎಲ್ಲ ಬಿದ್ದೋದು ನಮ್ಮ ಗೋವಿಂದಳ್ಳಿ ಆ ಭಾಗದಲ್ಲಿ, ನಮ್ಮ ಸಕ್ಲಗೆರೆ ಆ ಭಾಗದಲ್ಲಿ ಆ ದುಡ್ಡು ಕೊಟ್ಟರು ಯಾರು? ಕಾಂಗ್ರೆಸ್ ಎಂ ಪಿ ಬಂದ ದುಡ್ಡು ಕೊಟ್ಟ, ಬಂದ ನೋಡ್ದ ಹೋದ, ಬಂದ ಪುಟ್ಟ ಹೋದ ಪುಟ್ಟ, ಬಸ್ಗಳು ಸತ್ತೋದಾಗ ಕಾಲ್ ಬೈದಲ್ಲಿ. ಕುಮಾರಸ್ವಾಮಿ ಬಂದು ದುಡ್ಡು ಕೊಟ್ಟ, ಯಾರು ಬಂದು ಕೊಟ್ಟಿದ್ರು? ಹಾಗೆಲ್ಲ ಹೋಗಿದ್ದ ಈ ವ್ಯಕ್ತಿ ಇಲ್ಲಿ ಎಂ ಎಲ್ ಎ ಆಗಿದ್ನಲ್ಲ, ಬಸ್ಗಳು ಸತ್ತೋಗಿದ್ದಾರೆ ದುಡ್ಡು ಕೊಟ್ಟ. ಅದರಿಂದ ಇವತ್ತು ನಾನು ಅನ್ನದಾಸೋಹದ ಕಾರ್ಯಕ್ರಮ ಜಯಮೂರ್ತಿ ಅವರೆಲ್ಲ ಸೇರಿ ನಮ್ಮ ಕಾರ್ಯಕರ್ತರು ಪ್ರತಿನಿತ್ಯ 3 ತಿಂಗಳು ಬೆಳಗ್ಗೆ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡಿದ್ದೀವಿ, ಎಲ್ಲ ರೀತಿ ನಡ್ಕೊಂಡಿದ್ದೀವಿ. ಅಭಿವೃದ್ಧಿ ಕೆಲಸಗಳು ಬಹಳ ಆಗಿದೆ, ಯಾವುದು ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದೇನಿಲ್ಲ. ಅದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡಲು, ಇನ್ನು ಚನ್ನಪಟ್ಟಣಕ್ಕೆ ಕೆಲಸಗಳಾಗಬೇಕು. ನಾನು ಆಗ್ಬಿಟ್ಟಿದೆ, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳಲ್ಲ. ನನಗೆ ಒಂದು 1 ವರ್ಷ ಅಧಿಕಾರ ಇದ್ದಿದ್ರೆ ಆಗ ನಿಮಗೆ ಯಾವುದು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಎಲ್ಲ ಕೆಲಸ ಮುಗಿಸ್ಬೋದಾಗಿತ್ತು. ಅಧಿಕಾರ ತೆಗಿಬೇಕು ಅಂತ ಹೇಳಿ ಓಡಾಡ್ಕೊಂಡು ತೆಗೆದಿರೋರು ಇವರೇ, ಮತ್ತೆ ತಪಾಸಣೆ ಮಾಡೋರು ನಮ್ಮೇಲೆ ಇವರೇ. ಅದರಿಂದ ಇವತ್ತು ನೀವು ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಕಿವಿಗೊಡದೆ 2018 ಚುನಾವಣೆ ಯಾಗಿ ನಡೆಸಿದ್ದೀರಿ ಹಾಗೆ ನಡೆಸ್ಕೊಡಿ. ನನಗೆ ಇವತ್ತು ಮುಂದಿನ 36 ದಿವಸ, ಇವತ್ತಿಗೆ 36 ದಿನ ಇದೆ, 36 ದಿನದಲ್ಲಿ ದಿನಕ್ಕೆ ನಾನು 6 ರಿಂದ 7 ಸಭೆ ಮಾಡ್ತೀನಿ ಅಂದ್ರೆ ಒಂದು ಕನಿಷ್ಠ ನಾನು ಒಂದು 50-60 ಕ್ಷೇತ್ರಕ್ಕೆ ಹೋಗ್ಬೋದು. ಬಟ್ ಈಗಾಗಲೇ 100-104 ಕ್ಷೇತ್ರಕ್ಕೆ ಹೋಗಿದ್ದೀನಿ, ಈಗ ಹಳ್ಳಿ ಮೇಲೆ ಹೋಗಿದ್ದೇನೆ. ದಿನಕ್ಕೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 50-60 ಹಳ್ಳಿಗಳು ಭೇಟಿ ಕೊಟ್ಟಿದ್ದೇನೆ ಈ ರಾಜ್ಯದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಬಡತನ, ಆ ರಸ್ತೆಗಳಿಲ್ಲ, ಅಲ್ಲಿ ಕುಡಿಯೋ ನೀರಿನ ಸಮಸ್ಯೆ, ಶೌಚಾಲಯಗಳಿಲ್ಲ. ಇವತ್ತು ಆ ಭಾಗದಲ್ಲಿ ಇವತ್ತು ಶಿಲಾಯುಗದಲ್ಲಿ ಇದ್ದಂಗಿದ್ದಾರಲ್ಲಿ ಆ ಭಾಗದಲ್ಲಿ, ಇವತ್ತು ಇದೆಲ್ಲವನ್ನ ಗಮನಿಸೇ ಇವತ್ತು ಈ ನಾಡಿನ ಜನತೆ ವಿಶ್ವಾಸ ಗಳಿಸ್ಲಿಕ್ಕೆ ಏನು ಹೊರಟಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನನ್ನ ಸ್ವಾರ್ಥಕ್ಕೆ ನಾನು ಉಪಯೋಗ ಮಾಡ್ಕೋತಾ ಇಲ್ಲ. ಇದನ್ನ ಇಡೀ ರಾಜ್ಯದ ಬಡವರ ಪರವಾಗಿ, ಅದು ದಲಿತ ಸಮಾಜಗಳಿರಲಿ, ಅಲ್ಪಸಂಖ್ಯಾತರಿರಲಿ, ಹಿಂದುಳಿದ ವರ್ಗ ಇರಲಿ, ಎಲ್ಲರ ಬದುಕನ್ನ ಕಟ್ಟತಕ್ಕಂಥದಕ್ಕೆ ಒಂದು ಸ್ವತಂತ್ರ ಸರ್ಕಾರ ತರಲಿಕ್ಕೆ ಹೊರಟಿದ್ದೇನೆ.
ನನ್ನನ್ನ ನೀವು ರಕ್ಷಣೆ ಮಾಡಿದ್ರೆ ಈ ರಾಜ್ಯದ ಬಡವರ ರಕ್ಷಣೆ ಮಾಡಲಿಕ್ಕೆ ಒಂದು ರೈತ ಪರವಂತ ಸರ್ಕಾರ ತರಬಹುದು ನಾವು ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಇವತ್ತೇ ಪಕ್ಷಕ್ಕೆ ಹಲವಾರು ಪ್ರಮುಖರು ಸೇರಿದ್ದೀರಿ ಹಲವಾರು ಹಳ್ಳಿಗಳಿಂದ ಇದು ಕಳೆದ ಒಂದು ಒಂದೂವರೆ ತಿಂಗಳಿನಿಂದ ಮಾರೇಗೌಡರವರೆಲ್ಲ ಬಂದು ಹೇಳ್ತಾನೆ ಇದ್ರು ನಾವು ಕೆಲವರನ್ನೆಲ್ಲ ಪಕ್ಷಕ್ಕೆ ತರಬೇಕು ಅಂತಿದ್ದೇವೆ ಸಮಯ ಕೊಡಿ ಅಂತ ಇವತ್ತು ಎಲ್ಲರೂ ಜೊತೆಗೂಡಿ ಎಲ್ಲರ ಹೆಸರನ್ನ ಹೇಳಲಿಲ್ಲ ಅಂತೇಳಿ ಬೇಜಾರು ಮಾಡ್ಕೋಬಿಡಿ ಎಲ್ಲರ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ಪಕ್ಷಗಳಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಕ್ಕಂತ ಒಂದು ನಿಮ್ಮೆಲ್ಲರ ಒಂದು ಶ್ರಮ ಏನಿದೆ ಅದಕ್ಕೆ ನಿಮಗೆ ವಿಶೇಷವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಬಯಸ್ತಾ ಇದ್ದೇನೆ ನಾನು ಇನ್ನು ನೀರಾವರಿ ಸೌಲಭ್ಯಗಳದವೆಲ್ಲ ಬಂದು ಮಾತಾಡಣ ಹಿಂಗೆ ಯಾಕೆ ಮಾತಾಡೋದು ತಲೆ ಹಾಕಿದ್ರು ಇನ್ನೂ ಬಹಳ ಕೆಲಸಗಳಿದೆ ಅಣ್ಣ ಅದು ಅದು ಇವತ್ತು ಇನ್ನೂ ಜನಾಲ್ ಕೆಲಸ ಆಗಿಲ್ಲ ಅದರಿಂದ ಸ್ವಲ್ಪ ನಿಧಾನ ಆಗಿಲ್ಲ ಇದು ಸತ್ಯಾಗಾಲಿ ಸತ್ಯಾಗಾಲದಲ್ಲಿ ಇರ್ತಕ್ಕಂಥದ್ದು ಅದರಿಂದ ಇವತ್ತು ಒಂದು ಉದಾಹರಣೆ ಈಗ ನಮ್ಮ ಕೂಡ್ಲೂರು ಲೀಡರ್ಗಳೆಲ್ಲ ಇಲ್ಲೇ ಇದ್ದೀರಿ ಕೂಡ್ಲೂರ್ನ ಲೀಡರ್ಗಳೆಲ್ಲ ಇಲ್ಲೇ ಇದ್ದೀರಿ ಆ ಸೈಟ್ ಎಷ್ಟು ವರ್ಷದಿಂದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿ ಡ್ರಾ ಮಾಡ್ಕೊಂಡ್ ಬಂದಿದ್ರು ಸಿದ್ದರಾಮಯ್ಯ ಇಲ್ಲೇ ಇವರಲ್ಲ ಇಲ್ಲ ಇಲ್ಲ ಹಿಂದ್ಗಡೆ ಇದೆ ಗೋವಿಂದ ಗೋವಿಂದಣ್ಣ ಬೇರೆ ಇಲ್ಲೇ ಇದಾರಲ್ಲ ನೀವು ಎಷ್ಟು ವರ್ಷ ಸೈಟ್ ತಗೋಬೇಕು ಅಂತ ಊರಲ್ಲಿ ಶ್ರಮ ಪಟ್ಟಿದ್ರೆ ಇವತ್ತು ಐದೇ ವರ್ಷದ ಸರ್ಕಾರದಲ್ಲಿ ಇವತ್ತು ಜನಕ್ಕೆ ನಾವು ಏನ್ ಕೊಡಬೇಕು ಕೊಡ್ತಾ ಇದ್ದೀವಿ ಸರ್ಕಾರ ಇದ್ದರೆ ಇನ್ನೂ ಹಲವಾರು ಕೆಲಸಗಳಾಗ್ತಿತ್ತು ಅದರಿಂದ ಇವತ್ತು ನನಗೆ ಇನ್ನು ನಾನು ಕೇರ್ಪೇಟೆ ಹೋಗಿ ಕೇರ್ಪೇಟೆನಲ್ಲಿ ಇವತ್ತು ಹಲವಾರು ಜನ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲಿ ಬೇರೆ ಮುಗಿಸಿ ನಾನು 3 ಗಂಟೆ ಒಳಗೆ ಮತ್ತೆ ಬೆಂಗಳೂರಿನ ಪಕ್ಷದ ಕಚೇರಿಗೆ ಬರಬೇಕಾಯಿತು ಈಗ 2ನೇ ಹಂತದ ಟಿಕೆಟ್ಗಳನ್ನು ಬೇರೆ ಫೈನಲ್ ಮಾಡಬೇಕು ಹಲವಾರು ಜನ ಕಾಯ್ತಾ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ಕೈ ತೋರಿಸಿ ಮನವಿ ಮಾಡ್ತೇನೆ ಇವತ್ತು ನೀವು ನನ್ನ ರಕ್ಷಣೆ ನೀವು ಮಾಡಬೇಕು ನಿಮ್ಮ ಜವಾಬ್ದಾರಿನೇ ನಾನು ಯಾರ್ಯಾರೋ ಹೇಳಿದ್ರು ಅಂತೇಳಿ ಮತ್ತಿಲ್ಲೆಲ್ಲ ಒಂದ್ ಕಡೆ ಹೋಗಿ ಅರ್ಜಿ ಹಾಕಕ್ ಹೋಗಿಲ್ಲ ಚನ್ನಪಟ್ಟದ ಜನತೆ ಮೇಲೆ ಚನ್ನಪಟ್ಟದ ಎಲ್ಲ ನನ್ನ ತಂದೆ ತಾಯಿದ್ರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಮನೆ ಮಗನಿಗೆ ಏನ್ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಈ ತಾಲೂಕಿನ ಜನತೆ ಈ ಜಿಲ್ಲೆ ಜನತೆ ಒಟ್ಟಾರೆ ಕನಕಪುರ ಸ್ವಲ್ಪ ಸಮಸ್ಯೆ ಇದೆ ಮಾಗಡಿ ರಾಮನಗರ ಚನ್ನಪಟ್ಟ 3 ಕ್ಷೇತ್ರದಲ್ಲಿ ನನಗೆ ನಿಮತ್ತ ನಂಬಿಕೆ ಇದೆ ಈ 3 ಕ್ಷೇತ್ರದ ಎಲ್ಲಾ ಹಳ್ಳಿಯ ನನ್ನ ತಂದೆ ತಾಯಿದ್ರು ನಗರ ಪ್ರದೇಶದವರು ಸಹ ಜನತಾದಳವನ್ನ ಈ ಬಾರಿಯೂ ಒಳ್ಳೆಯ ಒಂದು ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಕಾರ್ಯಕರ್ತರ ಶ್ರಮ ಈ ಭಾಗದ ಜನರ ಆಶೀರ್ವಾದದಲ್ಲಿ ನಾನು ಇವತ್ತು ನಂಬಿಕೆ ಇದೆ ರಾಮನಗರ ಜಿಲ್ಲೆಯಲ್ಲಿ 4ರಲ್ಲಿ 3 ಸ್ಥಾನ ಅಂತೂ ಗ್ಯಾರಂಟಿ ಗೆಲ್ತೀವಿ ಯಾವ ನನಗೆ ಅದರ ಬಗ್ಗೆ ಅನುಮಾನ ಇಲ್ಲ ಇವತ್ತು ನಿಮ್ಮೆಲ್ಲರಿಗೆ ಸರ್ಕಾರ ಇವತ್ತು ನಾನು ನಿಮ್ಮನ್ನ ಮೆಚ್ಚಿಸ್ಲಿಕ್ಕೆ ಹೇಳಲ್ಲ ಇವತ್ತು ನಿಮ್ಮ ಬೆಳೆಸಿರತಕ್ಕಂತ ನಿಮ್ಮ ಮನೆ ಮಗನನ್ನ ಬಿಟ್ಟು ಯಾರು ಮುಖ್ಯಮಂತ್ರಿ ಆಗಕ್ ಆಗೋದೂ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಆದರೆ ನಾನು ಈ ಬಾರಿ 5 ವರ್ಷದ ಸ್ವತಂತ್ರ ಸರ್ಕಾರ ತರಬೇಕು ಅಂತ ಶ್ರಮ ಆಗ್ತಾ ಇದ್ದೀನಿ ಯಾರ ಹಂಗಿಲ್ಲದೆ ಇವತ್ತು ಜನಗಳ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಯಾವುದೇ ಸಮಸ್ಯೆಗಳಿದ್ರೆ ಬಗ್ಗೆ ಆಯ್ತು ಈಗ 1-2 ದಿನ ಹೇಳಿದ್ದೀನಿ ಇದೇ ತಿಂಗಳು ಅದು 19ನೇ ತಾರೀಕು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಇಪ್ಪತ್ತೊಂದು ಇಪ್ಪತ್ತೆರಡು 2 ದಿನ ಚನ್ನಪಟ್ಟಣದಲ್ಲಿ 2 ದಿನಗಳ ಕಾಲ ಈ ನಾಮಪತ್ರ ವಾಪಸ್ ಪಡೆಯುವಂತ ಸಮಯ ಇರೋದ್ರಿಂದ ಬೇರೆ ಕಡೆ ನನಗೆ ಚುನಾವಣಾ ಪ್ರಚಾರಕ್ಕೆ ಬನ್ನಿ ಅಂತ ಯಾರು ಪ್ರಚಾರ ಹಾಕಲ್ಲ ಅದರಿಂದ 2 ದಿನ ಮೊದಲೇ ಚನ್ನಪಟ್ಟಣದ ಸಂಪೂರ್ಣವಾಗಿ ಪ್ರವಾಸ ತಾಲೂಕಿನ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆಯತಕ್ಕಂಥದ್ದಕ್ಕೆ 2 ದಿನ ಸಂಪೂರ್ಣವಾಗಿ ನಾನು ಇಲ್ಲೇ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮ ಶ್ರಮ ನಿಮ್ಮ ಆಶೀರ್ವಾದ ಅದೇ ನನ್ನ ರಕ್ಷೆ ಅಂತಕ್ಕಂಥ ಹೇಳಿ ನಿಮ್ಗೆ 1-2 ಮಾತು ಮುಗಿಸ್ತೀನಿ.